ಸರ್, ಈಗ ಪಂಚಾಯತ್ ರಾಜ್ಯದಿಂದ ಮುಷ್ಕರಕ್ಕೆ ಆಗಿದೆ ಸ್ಟ್ರೈಕ್ ಮಾಡ್ತಾ ಇದ್ದೀರಲ್ಲ, ಇದು ಏನು ಬೇಡಿಕೆ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಎಲ್ಲ ಪಂಚ ನೌಕರರ ವೃಂದದಿಂದ ಏನಪ್ಪ ಅಂದರೆ, ಮೊದಲಿಗೆ ನೌಕರರಿಗೆ ನೌಕರರ ಸೇವೆಯ ಹಿರಿತನದ ಮೇಲೆ ಸಂಬಳವನ್ನು ನೀಡಬೇಕೆಂದ್ಬಿಟ್ಟು ನಮ್ಮ ಆಡಿಪಿಯರ್ಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಆಡಿಪಿಯರಿಂದ ಯಾವುದೇ ಮನವಿ ಕೂಡ ಇಲ್ಲಿವರೆಗೂ ಅಂಗೀಕರಿಸಿಲ್ಲ. ನಿಮ್ಮ ಬೇಡಿಕೆ ಈಡೇರದಿದ್ದರೆ ಇದು ಎಲ್ಲಿವರೆಗೂ ಸ್ಟ್ರೈಕ್ ಮುಂದುವರಿಯುತ್ತದೆ? ಬೇಡಿಕೆ ಈಡೇರವರೆಗೂ ಕೂಡ ಇದು ಮುಂದುವರಿಯುತ್ತೆ ಮುಷ್ಕರ. ಸರ್ಕಾರದಿಂದ ಏನಾದರೂ ನಿಮಗೆ ಮನವಿ ಏನಾದರೂ ವಾಪಸ್ ಇದು ಮಾಡಿದಾರಾ? ಯಾರೂ ಸರ್ಕಾರದವರು ಇಲ್ಲಿವರೆಗೂ ಕೂಡ ನಿನ್ನೆಯಿಂದ ಇಲ್ಲಿ ತನಕ ಕೂಡ ಯಾರೂ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ಬಂದಿರುವುದಿಲ್ಲ. ನಾವು ಅರಕಲಗೋಡು ತಾಲೂಕು ಸಂತೆಮರೂರು ಗ್ರಾಮ ಪಂಚಾಯತಿ. ಓಕೆ, ಏನೇನು ಬೇಡಿಕೆ ಇದೆ ಮೇಡಮ್ ನಿಮ್ಮದು? ಸರ್, ಮೊದಲನೇದಾಗಿ ನಮಗೆ ಬಿ ಗ್ರೇಡ್ ಬಿ ದರ್ಜೆಯನ್ನು ನೀಡಬೇಕು ಸರ್. ಸುಮಾರು 14 ವರ್ಷದಿಂದ ನಾವು ಗ್ರಾಮ ಪಂಚಾಯತಿನಲ್ಲಿ ಪಿ ಡಿ ಓ ಆಗಿ ವರ್ಕ್ ಮಾಡ್ತಿದ್ದೀವಿ, ಆದರೆ ಅದು ನಮಗೆ ಯಾವುದೇ ಬಿ ಗ್ರೇಡ್ ಕೊಟ್ಟಿಲ್ಲ. ಅದೇ ರೀತಿ ಮೊನ್ನೆ ರೀಸೆಂಟಾಗಿ 7 ವರ್ಷ ಆದಮೇಲೆ ಬೇರೆ ತಾಲೂಕಿಗೆ ಇದು ಮಾಡಬೇಕಂತಿದ್ದಾರೆ, ಅದು ತುಂಬ ಕಷ್ಟ ಸರ್. ಇದಕ್ಕೆ ಮುಂಚೆ ನೀವು ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ? ಬೇಡಿಕೆಗಳು ತುಂಬ ಸಲೆಯಿಂದ ಸಲ್ಲಿಸ್ತಾ ಇದ್ದೀವಿ ಸರ್, ಬಟ್ ಆದರೆ ಯಾವುದೇ ರೀತಿಯಾದಂತಹ ನಮಗೆ ಸ್ಪಂದನೆ ಸಿಗಲಿಲ್ಲ ಸರ್ಕಾರದಿಂದ. ಸ್ಪಂದನೆ ಸಿಗದೇ ಇರೋದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಹೌದು ಸರ್. ಬೇಡಿಕೆಗಳು ಈಡೇರದಿದ್ರೆ ಇನ್ನೂ ಇದು ಯಾವ ರೀತಿ ಮುಂದುವರಿತದೆ? ಖಂಡಿತ ಸರ್, ನೋಡೋಣ. ಡಿಸ್ಟ್ರಿಕ್ಟ್ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರು ಏನು ಹೇಳ್ತಾರೋ ಅವರ ಮೇಲೆ ನಾವು ಇದನ್ನು ಮಾಡ್ತೀವಿ ಸರ್. ಏನೇನು ಬೇಡಿಕೆಗಳಿದೆ ಅಂತ ಹೇಳಿ? ಅದೇ ಹೇಳಿದ್ನಲ್ಲ ಸರ್, ಎಲ್ಲ ಪಿ ಡಿ ಓ ಹುದ್ದೆಯನ್ನು ಬಿ ಗ್ರೇಡ್ಗೆ ಮೇಲ್ ದರ್ಜೆ ಕೊಡಬೇಕು, ಆಮೇಲೆ 7 ವರ್ಷದ ಆದಮೇಲೆ ಬೇರೆ ತಾಲೂಕಿಗೆ ಟ್ರಾನ್ಸ್ಫರ್ ಕೊಡಬೇಕು ಅನ್ನೋದನ್ನು ಇದು ಮಾಡಬೇಕು, ಮತ್ತು ಲೋಕಾಯುಕ್ತ ಪ್ರಕರಣಗಳನ್ನೆಲ್ಲ ಬಿಡಬೇಕು. ಆ ಥರ ಸುಮಾರು ಎಲ್ಲ ವೃಂದದ ಬೇಡಿಕೆಗಳು ಇದೆ ಸರ್, ಬರೀ ಪಿ ಡಿ ಓಸ್ ಎಲ್ಲ ಸೆಕ್ರೆಟ್ರೀಸು ಬಿಲ್ ಕಲೆಕ್ಟರ್ಸ್ದು ಎಲ್ಲರದು ಇದೆ. ಆ ಎಲ್ಲ ಈಡೇರಿಕೆಗಳನ್ನ ಪೂರೈಸಬೇಕು ಸರ್ ಸರ್ಕಾರದಲ್ಲಿ. ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ, ಅರಿಸ್ತಾ ಇದೆ, ನೋಡೋಣ ಸರ್ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಪಂಚಾಯತಿ ಎಲ್ಲ ಬೀಗ ಹಾಕೊಂಡಿಲ್ಲ, ಮುಚ್ಕೊಂಡು ಬಂದಿದ್ದೀರಲ್ಲ ಬಾಗ್ಲು, ಅಲ್ಲಿ ಜನಗಳಿಗೆ ತೊಂದರೆ ಆಗಲ್ಲ? ಇಲ್ಲ ಸರ್, ನಾವು ನಮ್ಮ ಎಲ್ಲ ನೀರಿನ ಸವಲತ್ತು ಬೇಸಿಕ್ ನೆಸೆಸಿಟೀಸ್ ಏನು ಬೇಕೋ ನೀರು ಮತ್ತು ವಿದ್ಯುತ್ತು ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಸರ್. ಈಗ ಮುಂದಿನ ದಿನಗಳಲ್ಲಿ ಈಡೇರಿಸ್ತಾ ಇದೆ, ನೋಡೋಣ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೋ ಆ ಥರ ಮಾಡ್ತೀವಿ ಸರ್. ಸರ್, ಈಗ ನಾವು ನಮ್ಮ ಮುಖ್ಯವಾದ ಬೇಡಿಕೆ ಅಂತಂದರೆ, ನಾವು ಸುಮಾರು 10-15 ವರ್ಷದಿಂದ ಒಂದು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರೇನು ಹೇಳ್ತಾರೆ ಅಂತಂದರೆ, 7 ವರ್ಷ ಆದರೂ ಬೇರೆ ತಾಲೂಕಿಗೆ ಟ್ರಾನ್ಸ್ಫರ್ ಮಾಡಿ ಅಂತಾರೆ. ನಾವೀಗಾಗಲೇ ನಮ್ಮ ತಂದೆ ತಾಯಿ ಜೊತೆ, ಹಾಗೆಯೇ ನಮ್ಮ ವಯಸ್ಸಾದ ತಂದೆ ತಾಯಿಗಳಿರ್ಬೋದು, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು, ಅವ್ರ ಜೊತೆ ಎಲ್ಲ ಕೆಲಸ ಒಟ್ಟಿಗಿದ್ದೀವಿ, ಕುಟುಂಬರ ಒಟ್ಟಿಗಿದ್ದೀವಿ. ನಾವೀಗ ಬೇರೆ ತಾಲೂಕಿಗೆ ಹೋಗಿ ಹೇಗೆ ನಾವು ಜೀವನ ಮಾಡೋಕ್ಕಾಗುತ್ತೆ? ನಮ್ಮ ತಂದೆ ತಾಯಿಗಳು ನೋಡ್ಕೊಂಡ್ರೆ ಯಾರು, ನಮ್ಮ ಮಕ್ಕಳು ನೋಡ್ಕೊಂಡ್ರೆ ಯಾರು, ಅವ್ರಿಗೆ ವಿದ್ಯಾಭ್ಯಾಸ ಕಲಿಸೋರು ಯಾರು? ಈ ಸರ್ಕಾರ ಈ ರೀತಿ ಧೋರಣೆ ಮಾಡಿದೆ, ಇದು ನಾವು ಖಂಡಿಸ್ತೀವಿ. ಜೊತೆಗೇನು ಅಂತಂದರೆ, ನಮ್ಮದು ಬಿ ಡಿ ಓ ಹುದ್ದೆನ ಬಿ ಗ್ರೇಡಿಗೆ ಪ್ರಮೋಟಿವ್ ಮಾಡಿ ಬಿ ಗ್ರೇಡ್ ಕೊಡಬೇಕು ಅಂತ ನಾವು ಸಾಕು 10 ವರ್ಷದಿಂದ ಡಿಮ್ಯಾಂಡ್ ಇದೆ ನಮ್ಮದು. ಅದು ಸರ್ಕಾರಕ್ಕೆ ಯಾವುದೇ ರೀತಿ ಫೈನಾನ್ಷಿಯಲ್ ಬರ್ಡನ್ ಆಗಲ್ಲ. ಆದರೂ ಕೂಡ ನಮ್ಮ ಬೇಡಿಕೆ 10 ವರ್ಷದಿಂದ ನಾವು ಹೇಳ್ತಲೇ ಇದ್ದೀವಿ, ನಮ್ಮ ಬೇಡಿಕೆ ಇದುವರೆಗೂ ಕೂಡ ಈಡೇರಿಲ್ಲ. ಈ ಥರ ಮತ್ತು ನಮ್ಮ ಈ ಬೇಡಿಕೆ ಜೊತೆಗೆ ಪಂಚ ನೌಕರರು, ನಮ್ಮ ಏನು ಪಂಚಾಯತಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿರ್ಬೋದು, ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಇವರೆಲ್ಲ ಬೇಡಿಕೆಗಳಿದ್ದಾವೆ. ಇವೆಲ್ಲ ಬೇಡಿಕೆಗೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಬೇಡಿಕೆ ಈಡೇರಿದ್ರು ಕೂಡ ನಾವು ಹೋಗೋ ಪ್ರಶ್ನೆ ಇಲ್ಲ. ನಾವು ಚಿಕ್ಕಮಗಳೂರಿಂದ ಸುಮಾರು 1.5 ಸಾವಿರ ಜನ ಈಗಾಗಲೇ ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿದ್ದೀವಿ. ಈ ನಮ್ಮ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸೋರಿಗೆ ಕೂಡ ನಾವು ಇಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರದಲ್ಲಿ ಭಾಗವಹಿಸಿ ಮುಷ್ಕರ ನಿಲ್ಲಿಸ ಪ್ರಶ್ನೆ ಇಲ್ಲ. ನಾವು ಇಲ್ಲೇ ಕೂಡ ಇನ್ನೊಂದು ವಾರ ಆದರೂ ನಾವು ಇಲ್ಲೇ ಕೂಡ ಸ್ಟೇ ಮಾಡಿ ಇಲ್ಲೇ ಇರ್ತೀವಿ. ಕಚೇರಿಯಲ್ಲಿ ಬೀಗ ಹಾಕೊಂಡು ಬಂದಿದ್ದೀರಲ್ಲ, ಅಲ್ಲಿನ ಸಾರ್ವಜನಿಕರ ಜನಗಳಿಗೆ ತೊಂದರೆ ಆಗಲ್ವಾ? ಇಲ್ಲ, ನಾವೀಗೇನು ಅಂತಂದರೆ, ಈಗ ಅಟ್ಲೀಸ್ಟ್ ನಾವೀಗ ತಕ್ಷಣದಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ವಾಟರ್ ಮ್ಯಾನ್ಗಳಿಗೆ ಆಲ್ಟರ್ನೇಟ್ ಮಾಡಿ ಅವರ ಕುಟುಂಬದವರಿರ್ಬೋದು, ಅವರ ತಂದೆ ತಾಯಿಗಳಿರ್ಬೋದು, ಅವರು ನೀರನ್ನು ಬಿಡಲಿಕ್ಕೆ ಹೇಳಿ ಬಂದಿದ್ದೀವಿ. ಧ್ವಜಾರೋಹಣ ಮಾಡಲಿಕ್ಕೆ ನಮ್ಮ ಇನ್ನೊಬ್ಬ ಅಲ್ಲಿ ಯಾರು ನಾವು ಲೈಬ್ರರಿಯನ್ ಇರ್ತಾರೆ ಅಥವಾ ಬೇರೆ ನಮ್ಮ ಸಿಬ್ಬಂದಿ ವರ್ಗ ಅಲ್ಲಿ ಇರ್ತಾರಲ್ಲ, ಅವರಿಗೆ ಅವಕಾಶ ಕೊಟ್ಟು ಬಂದಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿನ ಏನು ನಿತ್ಯದ ವ್ಯವಹಾರಗಳಿದ್ದಾವೆ ಅದಕ್ಕೇ ನಮ್ಮ ಟೆಕ್ನಿಕಲ್ ವರ್ಕ್ ಏನಿದ್ದಾವೆ, ನಮ್ಮ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳೇನಿದ್ದಾವೆ ಅವು ಮಾತ್ರ ಸ್ಟಾಪ್ ಆಗ್ತೇವೆ ಹೊರತು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವಿವತ್ತು ಮುಷ್ಕರನ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಬೇಡಿಕೆಗಳನ್ನ ನೀವು ಈಡೇರಿಸದೇ ಇದ್ರೆ ಇನ್ನು ಯಾವ ರೀತಿ ಇದು ಸ್ಟ್ರೈಕ್ ಮುಂದುವರಿತದೆ? ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ, ಈ ಸ್ಟ್ರೈಕ್ ಅನಿರ್ದಿಷ್ಟ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದು 1 ವಾರ ಆಗ್ಬೋದು, 15 ದಿವಸ ಆಗ್ಬೋದು, ಇಲ್ಲಿ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ನಾವು ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ನಮ್ಮ ಕಚೇರಿನ ಕೆಲಸ ಕಾರ್ಯಗಳನ್ನ ಬಿಟ್ಟುಬಿಟ್ಟು ನಾವು ಜಿಲ್ಲಾ ಹಂತ ಮತ್ತು ತಾಲೂಕು ಹಂತದಲ್ಲಿ ಮುಷ್ಕರವನ್ನ ಕಂಟಿನ್ಯೂ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಬೇಡಿಕೆ ಈಡೇರೋವರೆಗೂ ಇಲ್ಲಿಂದ ಎದ್ದೋಗಲ್ಲ ಅಂತೀರಾ? ಹೌದೌದು, ಖಂಡಿತವಾಗಿ ನಾವು ಬೇಡಿಕೆ ಈಡೇರೋವರೆಗೂ ಇಲ್ಲಿಂದ ಎದ್ದೋಗೋ ಪ್ರಶ್ನೆ ಇಲ್ಲ. ಅನಿರ್ದಿಷ್ಟ ಅವಧಿ ಮುಷ್ಕರನ ನಾವು ತೀರ್ಮಾನ ಮಾಡಿದ್ದೀವಿ, ಅದು ಮಾಡೇ ಮಾಡ್ತೀವಿ. ಎಷ್ಟು ಜನ ಸೇರಿ ಸರ್ ಇಲ್ಲಿ?
ಇಲ್ಲಿ ಸುಮಾರು ನಾವು ನಿನ್ನೆ ಒಂದು 30-35 ಸಾವಿರ ಜನ ಇದ್ರು. ಇವತ್ತು ಕೂಡ ನಮ್ಮ ಸ್ಟ್ರೆಂತ್ ಎಲ್ಲೂ ಕಡಿಮೆ ಆಗಿಲ್ಲ. ಇವತ್ತು ಸುಮಾರು 20,000 ಜನ ನಮ್ಮ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಸರ್ಕಾರದಿಂದ ಯಾರಾದರೂ ಬಂದೋಗಿದ್ದಾರಾ ಇದ್ರ ಬಗ್ಗೆ ಮಾತಾಡಕ್ಕೆ? ಸರ್ಕಾರದಿಂದ ನಮ್ಮ ACS ಮೇಡಮ್ ಬಂದಿದ್ರು. ಅವರು ನಾವು ಈ ಬೇಡಿಕೆನ ಈಡೇರಿಸ್ತೀವಿ, ಮೇಲಾಧಿಕಾರಿಗಳಿಗೆ ಹೇಳ್ತೀವಿ, ನಮ್ಮ ಮಿನಿಸ್ಟ್ರಿಗೆ ಹೇಳ್ತೀವಿ ಅಂದ್ಬಿಟ್ರೆ ನಮ್ಮ ಯಾವುದೇ ಭರವಸೆಗಳಿಗೆ ನಿಖರವಾದ ಒಂದು ತೀರ್ಮಾನಗಳನ್ನ ಮಾಡಿರೋದಿಲ್ಲ. ಹಾಗಾಗಿ ನಾವು ಈ ಮುಷ್ಕರವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ.